ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3 ಕೋಟಿಗೂ ಹೆಚ್ಚು ಚುನಾವಣಾ ಕ್ರಮ. ಎರಡು ಕೋಟಿಗೂ ಹೆಚ್ಚು ಮದ್ಯವಶ. ಅಕ್ರಮ ತಡೆಗಟ್ಟಲು 25 ಚೆಕ್ಪೋಸ್ಟ್ನಲ್ಲಿ ಸಿಸಿಟಿವಿ ಕಣ್ಗಾವಲು. ಚುನಾವಣೆ ಎಂದ ಮೇಲೆ ಚುನಾವಣಾ ಅಕ್ರಮಗಳು ಸಹ ಜೋರಾಗಿ ನಡೆಯುತ್ತದೆ. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಣಕ್ಕಿಂತ ಮದ್ಯವೇ ಹೆಚ್ಚು ವಶಪಡಿಸಿಕೊಳ್ಳಲಾಗಿದ್ದು, ಕೆಲವೇ ದಿನಗಳಲ್ಲಿ ಚುನಾವಣೆ ಸಹ ನಡೆಯಲಿದ್ದು, ಜಿಲ್ಲಾಡಳಿತ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ, ಏನೆಲ್ಲ ವಶಕ್ಕೆ ಪಡೆದಿದೆ, ಈ ಕುರಿತು ಒಂದು ವರದಿ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆಗೆ ಕೆಲವು ದಿನಗಳಷ್ಟೇ ಬಾಕಿ ಉಳಿದಿದೆ. ರಾಜಕಾರಣಿಗಳ ಅಬ್ಬರದ ಪ್ರಚಾರದ ಜೊತೆ ಚುನಾವಣಾ ಅಕ್ರಮಗಳು ಜಿಲ್ಲೆಯಲ್ಲಿ ನಡೆದಿದ್ದು, ಈವರೆಗೆ 3 ಕೋಟಿಗೂ ಹೆಚ್ಚು ಮದ್ಯ, ಅಮಲು ಪದಾರ್ಥ ಸೇರಿದಂತೆ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಚುನಾವಣಾಧಿಕಾರಿಗಳು ನೀಡಿದ ಮಾಹಿತಿಯಂತೆ ಗಾಂಜಾ 3827 ಕೆಜಿಯ 68,500 ಮೌಲ್ಯ, ಮದ್ಯ 2,50,55,356 ಕೋಟಿ ಮೌಲ್ಯದ 1,13,404.415 ಲೀಟರ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ದಾಖಲೆ ರಹಿತ 35,60,300 ಹಣ ವಶಪಡಿಸಿಕೊಂಡರೂ ದಾಖಲೆ ನೀಡಿದ 300,11,200 ಮರಳಿ ನೀಡಲಾಗಿದ್ದು, ಉಳಿದಂತೆ ಚಿನ್ನಾಭರಣ, ಫುಡ್ ಕಿಟ್, ಪ್ರಚಾರ ಸಾಮಗ್ರಿಗಳು, ಬಟ್ಟೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದಲ್ಲದೆ ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವುದರಿಂದ ಗಡಿಭಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳ ಸರ್ವೆಲೆನ್ಸ್ ಜೊತೆ 25 ಕಡೆ ಚೆಕ್ಪೋಸ್ಟ್ ನಿರ್ಮಿಸಿ ಬಿಗಿ ತಪಾಸಣೆ ಕೈಗೊಳ್ಳಲಾಗಿದೆ. ಚುನಾವಣೆಗೆ ಸಂಬಂಧಪಟ್ಟಂತೆ 25 ಚೆಕ್ಪೋಸ್ಟ್ಗಳನ್ನು ನಾವು ಮಾಡಿದ್ವಿ. 25 ಚೆಕ್ಪೋಸ್ಟ್ಗಳಲ್ಲಿ ಕೂಡ ನಾವು ತುಂಬ ಟೈಟ್ ಸೆಕ್ಯೂರಿಟಿಯಿಂದ ಪರಿಶೀಲನೆ ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ಕಡೆಗೂ CCTV ಫುಟೇಜ್ ಇದೆ. ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ. ಅಲ್ಲಿ ಯಾರು ಸರಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ, ವಾಹನಗಳು ಹೋಗೋದನ್ನು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದು ಲೈವ್ ರಿಪೋರ್ಟ್ ನಮ್ಮಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ 3,63,00,000 ಮೊತ್ತದ ವ್ಯಾಲ್ಯೂ ಆಗುವಂತಹ ಐಟಮ್ಗಳನ್ನು ನಾವು ಸೀಸ್ ಮಾಡಿದ್ವಿ. ಒಂದು ಲಿಕ್ಕರ್, ಒಂದು ಗಾಂಜಾ, ಒಂದು ಬೆಳ್ಳಿ, ಮತ್ತು ಸಿಲ್ವರ್, ಮತ್ತು ಹಣ. ಸೊ ಕ್ಯಾಶ್ ಆ್ಯಸ್ ಸಚ್ ನಾವು ನೋಡಲಾಗಿ ನಾವು ಸುಮಾರು 52,39,000 ಹಣವನ್ನು ನಾವು ಸೀಸ್ ಮಾಡಿದ್ವಿ. ಸೀಸ್ ಮಾಡಿದ ಮೊತ್ತದ ಪೈಕಿ ಈಗಾಗಲೇ ಕೆಲವು ಅಮೌಂಟನ್ನು ಅವರು ಯಾರು ದಾಖಲೆಗಳನ್ನು ಸಲ್ಲಿಸ್ತಾರೆ ಆ ಮೊತ್ತವನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪವಾಗಿ ಬಿಡುಗಡೆ ಮಾಡ್ತಾನೂ ಇದ್ದೀವಿ. ಎಲ್ಲ ಒಂದು ಚೆಕ್ಪೋಸ್ಟ್ಗಳಲ್ಲಿ ಏನು ಸ್ಟ್ರಿಕ್ಟಾಗಿ ಚೆಕ್ಪೋಸ್ಟ್ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ವ್ಯವಸ್ಥೆಯನ್ನು ಸರಿಯಾದಂತಹ ಒಂದು ಬಿಸಿಲು ಮತ್ತು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾಯಿದ್ವಿ. ಬಿಸಿಲು ಬರದೇ ಇರುವಂಗೆ ಈಗ ನಾವು ಮಳೆ ಕೂಡ ಬರ್ತಾ ಇದೆ. ಸೊ ವಾಟರ್ ಪ್ರೂಫ್ ಒಂದು ಚೆಕ್ಪೋಸ್ಟಲ್ಲಿ ಹೊದಿಕೆ ಕವರ್ ಎಲ್ಲ ಮಾಡಲಿಕ್ಕೆ ನಿನ್ನೆ ಒಂದು ನಿರ್ದೇಶನ ಕೊಟ್ಟಿದ್ವಿ. ಅವರಿಗೆ ಬಿಸಿಲಿನ ಸಮಸ್ಯೆ ಆಗದೇ ಇರುವಂಗೆ, ಮತ್ತು ಮಳೆ ಬಂದರೆ ಮಳೆಯ ಸಮಸ್ಯೆ ಆಗದೇ ಇರುವಂಗೆ ಚೆಕ್ಪೋಸ್ಟಲ್ಲಿ ಕೂಡ ಶೆಡ್ಡಿದ್ದು ಒಂದು ಕೆಲಸ ನಾವು ಮಾಡಿಸ್ತಾ ಇದ್ವಿ. ಇನ್ನು ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿರುವ ಜಿಲ್ಲಾಡಳಿತ ಚುನಾವಣಾ ಕರ್ತವ್ಯಕ್ಕೆ 6,680 ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದು, 1,670 ಅಧಿಕಾರಿಗಳ ಟೀಂ ರಚನೆ ಮಾಡಿದೆ. ಒಟ್ಟು 2,123 ಮತಯಂತ್ರ ಬಳಕೆ ಮಾಡಲಾಗುತ್ತಿದ್ದು, ಈ ಬಾರಿ ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ವಾಸ್ತವ್ಯ ಮಾಡುವವರಿಗೆ ದಿನಬಳಕೆಯ ಕಿಟ್ ಸಹ ವಿತರಿಸಿದೆ. ಇವಿಎಂ ಮತಯಂತ್ರಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಡಿದ್ವಿ. ಒಟ್ಟು 2,123 ಮತಯಂತ್ರಗಳನ್ನು ನಾವಿಲ್ಲಿ ಬಳಸ್ತಾ ಇದ್ವಿ. ಅಂದರೆ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಹಾಗೂ VVPATಗಳ ಬಳಕೆ ಇದೆ. ಅದರ ಜೊತೆಗೆ ಒಟ್ಟು 1,670 ಟೀಮ್ಗಳು, ಇನ್ಕ್ಲೂಡಿಂಗ್ ರಿಸರ್ವ್, 20% ಅಷ್ಟು ರಿಸರ್ವ್ ಸಿಬ್ಬಂದಿ. ಒಂದು ಟೀಮಲ್ಲಿ ಒಂದು PRO, APRO, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗ್, 4 ಜನ ಸಿಬ್ಬಂದಿಗಳು ಇರುವಂಥ 1,670 ಟೀಮ್, ಅಂದರೆ 6,680 ಜನ
ಒಂದು ಸರ್ಕಾರಿ ನೌಕರರು ಈ ಒಂದು ಚುನಾವಣೆಯ ಪೋಲಿಂಗ್ ಕೆಲಸಕ್ಕೆ ನಾವು ನಿಯೋಜನೆ ಮಾಡಿದ್ವಿ. ಈಗಾಗಲೇ ನಮಗೆ ಮತದಾರರಿಗೆ ಸಂಬಂಧಪಟ್ಟಂತೆ ಚುನಾವಣಾ ಒಂದು ಕಾರ್ಯಕ್ರಮದ ಅಂಗವಾಗಿ ಸ್ವೀಪ್ ಅಡಿಯಲ್ಲಿ ಜಾಗೃತಿ ಮಾಡುವ ಕೆಲಸ ಮಾಡ್ತಾ ಇದ್ವಿ. ಮೇ 7ರಂದು ಜಿಲ್ಲೆಯಲ್ಲಿ ಮತದಾನ ನಡೆಯಲಿದ್ದು, ಜಿಲ್ಲಾಡಳಿತ ಅಕ್ರಮ ತಡೆಗಟ್ಟುವ ಜೊತೆಯಲ್ಲಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ.